ಸಿಎಂ ಕ್ಯಾಂಡಿಡೇಟ್ಗಳು ಪಕ್ಷದಲ್ಲಿ ಈಗ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅಂತ ಈ ರೀತಿ ಹುಟ್ಕೊಳ್ತಾ ಇದ್ರು ಅದಕ್ಕೆ ಒಂದು ಶಕ್ತಿ ಪ್ರದರ್ಶನ ಅನ್ನೋ ರೀತಿ ಈಗ ಅಮೃತ ಮಹೋತ್ಸವದ ಮೂಲಕ ಹೈಕಮಾಂಡ್ಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು ಮತ್ತು ಅವರ ಅಭಿಮಾನಿಗಳು ಅವರು ಬಣದವರು ಅಂತ ಈ ತರದ ಆಲೋಚನೆ ಡಿಕೆ ಸಾಹೇಬ್ರಿಗೂ ಇಲ್ಲ ಸಿದ್ದರಾಮಯ್ಯ ಸಾಹೇಬ್ರಿಗಂತೂ ಕನಸಲ್ಲೂ ಇದನ್ನು ನೆನೆಸ್ಕೊಳ್ಳಲ್ಲ ಅವರು ಇಂತದಕ್ಕೆ ಒಪ್ಪಲ್ಲ ಒಪ್ಪದೇ ಇಲ್ಲ ಮಾಡೋದೇ ಬೇಡ ಅಂತ ಎಲ್ಲರಲ್ಲೂ ಹೇಳಿದ್ರು ಆದರೆ ಒಂದು ನೋವಾಗುತ್ತೆ ಒಂದು 75 ವರ್ಷದ ಸಂಭ್ರಮವನ್ನು ಆಚರಿಸಿಕೊಳ್ಳುವಾಗ ಇಷ್ಟೊಂದು ವಿರೋಧ ಧ್ವನಿಗಳು ಮಾತಾಡ್ತಿದೆ ಅಂತಂದಾಗ ನೋವಾಗುತ್ತೆ ಹಾಗೆ ಮಾತಾಡಬಾರದು ಅಂತ ನಮ್ಮ ಅನಿಸಿಕೆ ಯಾಕೆಂದರೆ ಒಂದು ಜೀವನದ ಒಂದು ದೊಡ್ಡ ಘಟ್ಟ ಆ ದೊಡ್ಡ ಘಟ್ಟದಲ್ಲಿ 75 ಅಂದರೆ ಅಮೃತ ಮಹೋತ್ಸವ ಆ ಅಮೃತ ಮಹೋತ್ಸವ ಆಚರಿಸಿಕೊಳ್ಳುವಾಗಲೂ ಕೂಡ ನಿಜ ಹೇಳಿ ಈ ರೀತಿ ಒಂದು ವಿರೋಧದ ಧ್ವನಿ ಬರುತ್ತೆ ಅಂದರೆ ನೋವಾಗಲ್ವಾ ಬೇಕಾ ಇದು ಈ ಥರದ ಮಾತು ಇದು ಒಂದು ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ